ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಸೊ ಯಾಕೆ ಬರೋದಿಲ್ಲ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಹಣ ಬರಬೇಕು ಅಂದ್ರೆ ನೀವು ತಕ್ಷಣವಾಗಿ ಈ ಒಂದು ಕೆಲಸವನ್ನ ಮಾಡಲೇಬೇಕು. ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣವಾಗಿರ್ಬೋದು, ಹಾಗೆ ಗೃಹ ಜ್ಯೋತಿ ಯೋಜನೆಗಳನ್ನ ಬೆನಿಫಿಟ್ ಅನ್ನ ಪಡ್ಕೊಂತಾ ಇದ್ದೀರಾ, ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನಿಮ್ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮಾಹಿತಿ ಸಿಗೋದಿಲ್ಲ. ಅದರ ಜೊತೆಗೆ ನೀವು ನೋಡಬಹುದು, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಕೂಡ ಸ್ಟಾಪ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜನರಾಗಿರ್ಬೋದು, ಹಾಗೆ ಬಿಜೆಪಿಯಲ್ಲಿರುವಂತಹ ಸಚಿವರುಗಳಾಗಿರ್ಬೋದು, ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೊ ದೇಶ ದಿವಾಳಿ ಆಗತ್ತೆ ಈ ಯೋಜನೆಗಳನ್ನ ಜಾರಿಗೆ ತಂದು. ನೀವು ಈಗ ಆಲ್ರೆಡಿ ಎಲ್ಲಾ ಬೆಲೆಗಳ ಏರಿಕೆಗಳನ್ನು ಕೂಡ ಹೆಚ್ಚಾಗಿ ಮಾಡಿದೀರಾ. ಅದ್ರ ಬದಲು ಈ ಗ್ಯಾರಂಟಿಗಳನ್ನ ದಯವಿಟ್ಟು ಸ್ಟಾಪ್ ಮಾಡಿ, ಇಲ್ಲ ಅಂದ್ರೆ ನೀವು ಈ ದೇಶವನ್ನ ದಿವಾಳಿ ಮಾಡ್ತೀರಾ ಅಂತ ಹೇಳಿ. ಇವತ್ತು ಕೂಡ ಸ್ಟ್ರೈಕ್ ನಡೆದಿದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆಯ ಜೊತೆಗೆ ಈ 5 ಗ್ಯಾರಂಟಿಗಳನ್ನ ಕೂಡ ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಯೋಜನೆಗಳನ್ನ ನೋಡ್ಬಿಟ್ಟು ಕಾಂಗ್ರೆಸ್ನಲ್ಲಿರುವಂತಹ ಈಗ ಸಚಿವರುಗಳು, ಹಾಗೇನೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ಯೋಜನೆಗಳನ್ನ ಕೊಡೋದು ಬೇಡ. ಬಟ್ ನೀವು ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡ್ಬೇಕಾಗತ್ತೆ. ಬಟ್ ನೀವು ಈ ಒಂದು ಕೆಲಸವನ್ನ ಮಾಡಲೇ ಇರಬೇಕಾಗತ್ತೆ. ಮಾಡಿದ್ರೆ ಮಾತ್ರ ನಿಮ್ಗೆ ಉಚಿತ ಗೃಹಲಕ್ಷ್ಮಿ 2,000, ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಅನ್ನ ಬಗ್ಗೆ ಯೋಜನೆ ಹಣ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಾಂಗ್ರೆಸ್ಸಿನ ಬೆನಿಫಿಟ್ ಗಳು ನಿಮ್ಗೆ ಸಿಗತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸ್ನೇಹಿತರೆ, ಕಾಂಗ್ರೆಸ್ನ 5 ಗ್ಯಾರಂಟಿಗಳಿಂದ ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯಿಂದ ಅಂತೂ ಸಾಕಷ್ಟು ಜನರ ಮಹಿಳೆಯರಿಗೆ ಉಪಯೋಗ ಆಗಿದೆ. ಅದರಲ್ಲಿ ಒಬ್ಬೊಬ್ಬರು ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗ್ಬೇಕು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ನಮ್ಗೆ ಅರ್ಜೆಂಟ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಬೇಗ ಹಣ ಹಾಕಿ. ಇನ್ನು ಕೂಡ 11ನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ? ಇನ್ನು ಕೆಲವೊಂದಿಷ್ಟು ಜನ ನಮ್ಗೆ 9 ಮತ್ತು 10 ಕಂತಿನ ಹಣ ಪೆಂಡಿಂಗ್ ಇದೆ. ದಯವಿಟ್ಟು 9 ಮತ್ತು 10 ಕಂತಿನ ಹಣವನ್ನ ಪೆಂಡಿಂಗ್ ಇರುವಂತದ್ದು ಹಾಕಿ, ನಮ್ಗೆ ತುಂಬಾ ತೊಂದರೆಯಲ್ಲಿದ್ದೀವಿ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ. ಇನ್ನೊಂದಿಷ್ಟು ಜನ, ಇಲ್ಲ ನಮ್ಗೆ ಉಚಿತ ಬಸ್ ಪ್ರಯಾಣವೂ ಕೂಡ ತುಂಬಾನೇ ಮುಖ್ಯ, ಯಾಕಂದ್ರೆ ನಾವು ಬರುವಂತ ಸಂಬಳ ಕೂಡ ಕಡಿಮೆ ಇದೆ, ಹಾಗೆ ನಮ್ಮ ಮಕ್ಕಳಿಗೆ ಸೊ ತುಂಬಾ ದೂರದ ಊರಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಬಸ್ ಚಾರ್ಜ್ ಕೂಡ ಹೆಚ್ಚಳ ಇರೋದ್ರಿಂದ ನಮ್ಗೆ ಡೈಲಿ ಅಷ್ಟು ಪೇ ಮಾಡ್ಬಿಟ್ಟು ಮಕ್ಕಳಿಗೆ ಕಳಿಸೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಸ್ಟೆಲ್ ಕೂಡ ಸಿಗ್ತಾ ಇಲ್ಲ. ದಯವಿಟ್ಟು ಈ ಉಚಿತ ಬಸ್ ಪ್ರಯಾಣವೂ ಕೂಡ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಏನ್ ಹೇಳ್ತಾ ಇದಾರೆ ಅಂದ್ರೆ, ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡಿ, ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ, ಉಚಿತ ಬಸ್ ಪ್ರಯಾಣ ಬೇಡ. ಕೊಡೋದಾದ್ರೆ 60 ವಯಸ್ಸಕ್ಕಿಂತ ಮೇಲ್ಪಟ್ಟವರಿಗೆ ಕೊಡಿ, ಹಾಗೆ ಅಂಗವಿಕಲರಿಗೆ ಕೊಡಿ, ವಯಸ್ಸಾದಂತವ್ರಿಗೆ ಕೊಡಿ. ದಯವಿಟ್ಟು ನಮ್ಗೆ ಕೊಡೋದು ಬೇಡ, ಯಾಕಂದ್ರೆ ಬಸ್ಸಿನ ಸಂಖ್ಯೆಯಲ್ಲಿರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ನಮ್ಗೆ ಸೀಟ್ ಸಿಗ್ತಾ ಇಲ್ಲ, ಹಾಗೆ ವಯಸ್ಸಾದವ್ರು ಬಂದ್ರೂ ಕೂಡ ಸೀಟ್ ಅನ್ನ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳು ಬಂದ್ತಾ ಇದೆ. ಸೊ ಇದರ ಬಗ್ಗೆ ಸರ್ಕಾರದಿಂದ ಸಾಕಷ್ಟು ಚರ್ಚೆಗಳನ್ನ ನಡೆಸಿ ಇವತ್ತು ಕೂಡ ನೀವು ನೋಡ್ಬೋದು, ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಇರಬೇಕು, ಅದಕ್ಕೋಸ್ಕರ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರಾಗಿರ್ಬೋದು, ಹಾಗೇನೆ ಆರ್ ಅಶೋಕರ್ ಆಗಿರ್ಬಂತು, ಬಿಜೆಪಿ ಸಚಿವರುಗಳು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದಾರೆ. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆಯ ಜೊತೆಗೆ ಸ್ಟ್ರೈಕ್ ಕೂಡ ಮಾಡ್ತಾ ಇದಾರೆ. ಏನಂತ ಅಂದ್ರೆ, ಈ ಎಲ್ಲ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡ್ಬೇಕು. ನಿನ್ನೆ ನೀವು ನೋಡ್ಬೋದು, ಪ್ರತಿಯೊಂದು ಸಿಗ್ನಲ್ ಗಳಲ್ಲೂ ದಾಸವಾಳ ಹೂವನ್ನ ಕಿವಿಯಲ್ಲಿ ಇಟ್ಕೊಂಡು ಕೈಯಲ್ಲಿ ಒಂದು ಚಂಬನ್ನ ಇಟ್ಕೊಂಡು ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಏರಿಕೆಯನ್ನ ಕಡಿಮೆ ಮಾಡಿ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸೊ ಸಾಕಷ್ಟು ಬಗ್ಗೆ ರೋಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಸ್ಟ್ರೈಕ್ ಗಳನ್ನ ಮಾಡ್ತಾ ಇದಾರೆ. ಯಾಕಂದ್ರೆ ಹೌದು, ಜನರಿಗೆ ಡೈಲಿ ನೀವು ನೋಡ್ತಾ ಇರ್ಬೋದು ಟ್ರಾವೆಲ್ ಮಾಡ್ಕೊಂಡು ಕಾರಲ್ಲಿ ಅಥವಾ ಬೈಕ್ ಅಲ್ಲಿ ಹಾಗೆ ಬಸ್ ಅಲ್ಲಿ ಓಡಾಡೋರು ಹೆಚ್ಚಿದ್ದಾರೆ ಅಂತಾನೆ ಹೇಳ್ಬೋದು. ಅವರಿಗೆ ಇದು ಸಾಕಷ್ಟು ತೊಂದರೆ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ದಯವಿಟ್ಟು ಕಡಿಮೆ ಮಾಡಿ. ಹಾಗೆ ನೀವು ಇಲ್ಲಿ ಕೊಡುವಂತಹ 2,000 ರೂಪಾಯಿ ಇದೆ, ನಮ್ಮ ಹತ್ರ ನೀವು 4,000 6,000 ರೂಪಾಯಿ ತರ ದೋಚ್ತಾ ಇದ್ದೀರಾ, ಅದೇ ಹಣವನ್ನ ನಮಗೆ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಟೀಕೆಗಳನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿ ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್ ಪ್ರಯಾಣವನ್ನ ಕೊಡೋದು ಬೇಡ. ಯಾರಿಗೆ ಅನುಕೂಲ ಇದೆಯೋ, ಅದರಲ್ಲಿ ಬಡವರು ಮತ್ತೆ ಮಧ್ಯಮ ವರ್ಗದವರು ಯಾರಿರ್ತಾರೋ ಅವ್ರಿಗೆ ಮಾತ್ರ ಈ 5 ಗ್ಯಾರಂಟಿಗಳನ್ನ ಕೊಡೋಣ ಅಂತ ಒಂದು ಫೈನಲ್ ಆಗಿ ನಿರ್ಧಾರಕ್ಕೆ ಬಂದಿದ್ದಾರೆ ಸ್ನೇಹಿತರೆ.
ನೀವೇನಾದ್ರು ರೇಷನ್ ಕಾರ್ಡ್ ನ ಹೊಂದಿದ್ದು, APL ಇರ್ಬೋದು, BPL ಇರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರೆ ಸೊ ನಿಮ್ಗೆ ಈ ಉಚಿತ ಗೃಹಲಕ್ಷ್ಮಿ 2000 ಹಣ ಬರತ್ತಾ ಇಲ್ಲ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಹಾಗೆ ಉಚಿತ ಬಸ್ ಪ್ರಯಾಣ ಸಿಗತ್ತಾ ಇಲ್ಲ ಅಂತ ಕೂಡ ನೋಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಕ್ಕೆ ರೆಡಿ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಮಾತ್ರ ಈ ಯೋಜನೆಗಳ ಬೆನಿಫಿಟ್ ಗಳು ಸಿಗೋದು ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಏನ್ ಹೇಳಿದ್ರು ಅಂದ್ರೆ, ಸೊ ನಾವೆಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು, ಯಾರಿಗೂ ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ತೀರ್ಮಾನವನ್ನ ತೆಗೆದುಕೊಂಡು ಎಲ್ಲರಿಗೂ ಕೊಡೋದು ಬೇಡ, ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ಮಾತ್ರ ಕೊಡೋಣ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಕೊಡೋಣ ಅಂತ ಒಂದು ಫೈನಲ್ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಹತ್ರ APL ಅಥವಾ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ, ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈಗ 4 ಜನ ಇದ್ದೀರಾ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿ ಅಪ್ಪ ಮಗಳು, ಗಂಡ ಹೆಂಡತಿ ಹಾಗೆ ಮಗ ಅಥವಾ ಮಗಳು 4 ಜನ ಇದ್ದೀರಾ, ಅಥವಾ ಎರಡು ಇಬ್ರು ಗಂಡ ಹೆಂಡತಿ ಹಾಗೆ ಇಬ್ರು ಮಕ್ಕಳಿದ್ರೆ, ಸೊ ಇವರು ಒಂದೇ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ. ಆದ್ರೆ ದೊಡ್ಡವರಾದ್ಮೇಲೆ ಮಕ್ಕಳಿಗೆ ಮದುವೆಯನ್ನ ಮಾಡ್ಬಿಡ್ತಾರೆ. ಮಕ್ಕಳನ್ನ ಮದುವೆಯನ್ನ ಮಾಡಿದ್ಮೇಲೆ ಮಗ ಏನ್ ಮಾಡ್ತಾನೆ, ಮಗಗೆ ಒಂದು ರೇಷನ್ ಕಾರ್ಡ್ ನ ಮಾಡಿಸ್ಕೊಂತಾನೆ. ಮಗ ಮತ್ತೆ ಅವರ ಹೆಂಡತಿಗೆ ಒಂದು ಸಪರೇಟ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ. ಆದ್ರೆ ಈ ಮನೆಯಲ್ಲಿ ಫಸ್ಟ್ ಚಿಕ್ಕವರಿದ್ದಾಗ ಮಾಡಿಸ್ಕೊಂಡಿರ್ತಾರಲ್ಲ ರೇಷನ್ ಕಾರ್ಡ್ ನ, ಒಂದೇ ರೇಷನ್ ಕಾರ್ಡ್ ಅಲ್ಲಿ 4 ಜನ ಇರುವಂತದ್ದು, ಆ ರೇಷನ್ ಕಾರ್ಡ್ ಇರುವಂತಹ ಹೆಸರನ್ನ ಅವರು ಕ್ಯಾನ್ಸಲ್ ಮಾಡಿಸಿರಲ್ಲ. ಅಂದ್ರೆ ಅಲ್ಲೂ ಕೂಡ ಹೆಸರು ಇರುತ್ತೆ, ಮದುವೆ ಆದ ನಂತರ ಇಲ್ಲೂ ಕೂಡ ಹೆಸರನ್ನ ಮತ್ತೊಂದು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರುವಂತದ್ದು. ಇಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗೇನೆ ಯಾರು ಅವರಿಗೂ ಅವರ ಮನೆಯಲ್ಲಿ ಮನೆ ಯಜಮಾನ ಇರ್ತಾರ ಅವರಿಗೂ ಕೂಡ 2000 ಹಣ ಬರೋದಿಲ್ಲ. ಹಾಗೇನೆ ಮಗನಿಗೆ ಮದುವೆ ಆಗಿರುತ್ತಲ್ವಾ, ಮಗನ ಹೆಂಡತಿಗೂ ಕೂಡ 2000 ಹಣ ಬರೋದಿಲ್ಲ. ಈ ತರ ಆಗಿದೆ, ಇಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದರ ಜೊತೆಗೆ ಸೊ ಒಂದೇ ಮನೆಯಲ್ಲಿ ಈಗ 3-4 ಜನ ಅಣ್ಣ ತಮ್ಮ ಇರ್ತಾರೆ, 3-4 ಜನನು ಕೂಡ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಬಟ್ ಮನೆ ಒಂದೇ ಇರ್ತಾರೆ, ಯಾವ್ದೇ ರೀತಿ ಡಿವೈಡ್ ಆಗಿರಲ್ಲ ಅವರು. ಸೊ ಡಿವೈಡ್ ಆಗಿಲ್ಲ ಅಂದ್ರೂ ಕೂಡ ಒಂದೇ ರೇಷನ್ ಕಾರ್ಡ್ ಒಂದು ಮನೆಯಲ್ಲೇ ಇರ್ತಾರೆ. ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಹಾಗೆ ಉಚಿತ ಬಸ್ ಪ್ರಯಾಣವೂ ಕೂಡ ಕ್ಯಾನ್ಸಲ್ ಆಗತ್ತೆ. ಇಲ್ಲಿ ಉಚಿತ ಬಸ್ ಪ್ರಯಾಣ ಹೇಗೆ ಕ್ಯಾನ್ಸಲ್ ಆಗತ್ತೆ ನೀವು ಕೇಳ್ಬೋದು. ಸೊ ಉಚಿತ ಬಸ್ ಪ್ರಯಾಣ ಹೇಗೆ ಕ್ಯಾನ್ಸಲ್ ಆಗತ್ತೆ ಅಂದ್ರೆ, ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈಗ ಇದೇ June 14 ತನಕ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಒಂದು ಟೈಮ್ ಅನ್ನ ಕೊಟ್ಟಿದ್ರು. ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಕ್ಕೆ ಟೈಮ್ ಕೊಟ್ಟಿದ್ರು. ಆದ್ರೆ ಈಗ ಈ ದಿನಾಂಕವನ್ನ September 30 ತನಕ ದಿನಾಂಕವನ್ನ ಮುಂದೂಡಿದರೆ. ಸೊ ನೀವ್ ಯಾರು ಇನ್ನೂ ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಲ್ಲ, 10 ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ನ ಮಾಡಿಸಿ ಅಂದ್ರೆ, ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಪ್ರಯಾಣವೂ ಕೂಡ ಬಂದಾಗತ್ತೆ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗತ್ತೆ. ಹಾಗೆ ಅನ್ನ ಭಾಗ್ಯ ಇರ್ಬೋದು, ಯುವ ನಿಧಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಇವೆಲ್ಲ ಕೂಡ ಕ್ಯಾನ್ಸಲ್ ಆಗತ್ತೆ. ಯಾಕಂದ್ರೆ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನೇ ಹಾಕ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಇವೆಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತೆ. ಸರ್ಕಾರದಿಂದ ಸಿಗುವಂತಹ ಬೆನಿಫಿಟ್ ಕೂಡ ಸಿಗೋದಿಲ್ಲ. ಹಾಗಾಗಿ ಈ ದೃಢ ನಿರ್ಧಾರವನ್ನ ಮಾಡಿದ್ದಾರೆ. ಅದರ ಜೊತೆಗೆ ನೀವು ನೋಡಬಹುದು, ತುಂಬಾ ಜನ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರುವಂತದ್ದು. ಅಂದ್ರೆ ಈ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಏನ್ ಬಂತು ಅವಾಗ ಎಲ್ಲ ತುಂಬಾ ಜನ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಈ ನಕಲಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋರು ಸರ್ಕಾರಕ್ಕೆ ಈಗಾಗಲೇ ಗೊತ್ತಾಗಿದೆ, ಅಂತಹ ರೇಷನ್ ಕಾರ್ಡ್ ಗಳು ಕೂಡ ಕ್ಯಾನ್ಸಲ್ ಆಗತ್ತೆ. ಹಾಗೆ ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರುವಂತದ್ದು, ನಕಲಿ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ. ಅದರ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳು ಏನಿರ್ಬೋದು ಅವೆಲ್ಲವೂ ಕೂಡ ನಿಮ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರ್ಕಾರದಿಂದ ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ಮಾತ್ರ 5 ಗ್ಯಾರಂಟಿಗಳನ್ನ ಕೊಡ್ತಾರೆ. ಸೊ ನೀವೇನಾದ್ರೂ ಇನ್ನೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಹಾಗೆ ರೇಷನ್ ಕಾರ್ಡ್ ಏನಾದ್ರು ತೊಂದರೆ ಆಗಿದ್ರೆ ನಿಮಗೂ ಕೂಡ ಸಿಗೋದಿಲ್ಲ. ಸಾಕಷ್ಟು ಜನ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಯೋಜನೆ ಹಾಗೆ ಉಚಿತ ಬಸ್ ಪ್ರಯಾಣ ಎಲ್ಲಾ ಯೋಜನೆಗಳು ಬೇಕು ಅಂತ ಹೇಳ್ತಿದ್ದೀರಾ, ಸಾಕಷ್ಟು ಜನ ಬೇಡ ಅಂತಿದ್ದೀರ. ಬಟ್ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ, ಎಲ್ಲದಕ್ಕೂ ಯೋಜನೆಗಳು ಇರುತ್ತೆ ಅಂತ ಹೇಳಿದರೆ, ಇಲ್ಲಿ ಇರುವಂತದ್ದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕಂಟಿನ್ಯೂ ಆಗತ್ತೆ ಅಂತ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಇಲ್ದವರಿಗೆ ಖಂಡಿತ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲ ಇಷ್ಟ ಇರೋರು ಖಂಡಿತ ಯೂಸ್ ಮಾಡ್ಕೊಂತಾರೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆಗಿರುವಂತದ್ದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತ ಒಂದು ಕಮೆಂಟ್ ಮಾಡಿ. ಸೊ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು ಎಲ್ಲರಿಗೂ ತೊಂದರೆ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಿಮ್ಗೆ ಎಷ್ಟು ತೊಂದರೆ ಉಂಟಾಗ್ತದೆ ಅನ್ನೋದ ಒಂದು ಕಮೆಂಟ್ ಮಾಡಿ. ಹಾಗೆ ತೊಂದರೆ ಆದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.